ಇದು ಕೋಲಾರದಿಂದ ಬರೋದು. ಓಕೆ, ಕಂಬ ಮಾತ್ರ ಸೂಪರ್. ಆರಡಿ ಮೇಲೆ ಇದ್ರೆ ನಾವು 8 ಲೈನ್ ತಂತಿ ಹಾಕೋತೀವಿ. 8 ಲೈನ್ ಬೇಕಾದ್ರೆ ಹಾಕೊಡ್ತೀರಾ? 8 ಲೈನ್ ಬೇಕಾದ್ರೆ ನೋಡಿ ಸರ್, ಇದು ನಂಬರ್ 1 ಕ್ವಾಲಿಟಿ. 14x14 100 ಜಿ ಟಾಟಾ ಸರ್. ಇದು ಟಾಟಾ ಕಂಪನಿ. ನಿಮ್ಮ ಎದುರಿಗೆ ಓಪನ್ ಮಾಡ್ತಾ ಇದ್ದೀವಿ. ನಾವು ಬೇರೆ ತಂತಿ ಹಾಕೋದೇ ಇಲ್ಲ. ಹಾಗಾದ್ರೆ ಟಾಟಾ ಹಾಕ್ತೀವಿ. ಮಾರ್ಕೆಟ್ ಅಲ್ಲಿ ಎಲ್ಲ ಬೇರೆ ಬೇರೆ ಹಾಕೊಡ್ತಾರೆ ಅಂತೀರಾ? ಹಾಕೊಡ್ತಾರೆ ಸರ್. ಟಾಟಾ ಮಾತ್ರ ಒರಿಜಿನಲ್. ನೋಡಿ ಸರ್, ನಿಮ್ಮ ಎದುರಿಗೆ ಓಪನ್ ಮಾಡ್ತಾ ಇದ್ದೀವಿ. ಮತ್ತೆ ಕಲ್ಲು ಬಿಟ್ಬಿಟ್ಟು ನಾವು ತುಂಬಾ ಟೈಟ್ ಆರೆ ಆರೆಲ್ ತುಂಬಾ ಹೊಡಿತೀವಿ. ಬಿಗೇ ಬರ್ಬೇಕು ಅಲ್ವಾ? ಹೌದು ಹೌದು. ಏನು ಅಳಗ ಆಡ್ತಾ ಇಲ್ಲ ಸರ್, ಅಷ್ಟು ಇದಾಗಿದೆ ಅಲ್ವಾ? ಅಡಿಕೆ ಹಾಕಿರ್ತಾರೆ, ತೆಂಗು ಹಾಕಿರ್ತಾರೆ, ದಾಳಿಂಬೆ ಹಾಕಿರ್ತಾರೆ, ಡ್ರಾಗನ್ ಫ್ರೂಟ್ ಹಾಕಿರ್ತಾರೆ, ಮಾವು ಹಾಕಿರ್ತಾರೆ, ಚಿಕ್ಕು ಹಾಕಿರ್ತಾರೆ, ಶ್ರೀಗಂಧ, ಮೋಗನಿ, ರಕ್ತ ಚಂದನ, ಇವೆಲ್ಲ ಲಾಂಗ್ ಟರ್ಮ್ ಬೆಳೆಗಳಲ್ವಾ? ಹೌದು ಸರ್. ಇವಕ್ಕೆ ಏನಂತಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಖರ್ಚು ಮಾಡಿರ್ತಾರೆ ಅಂದ್ಮೇಲೆ ಒಂದ್ಸರಿ ಫೆನ್ಸಿಂಗ್ ತಂತಿ ಮೇಲೆ ಹಾಕೊಂಡ್ಬಿಟ್ರೆ ರೈತ ಬಂದವರು 15-20 ವರ್ಷ 20 ವರ್ಷ ಸರ್ ಅಲ್ವಾ? ಬೆಂಗಳೂರಲ್ಲಿ ಇರ್ತೀರಿ, ಹೌದು, ಇಲ್ಲಿ ನೀವು ಜಮೀನ್ ತಗೊಂಡಿರ್ತೀರಿ, ಪಕ್ಕದ ಜಮೀನ್ ಯಾರು ಏನು ಉಳುಮೆ ಮಾಡ್ಬೇಕಾದ್ರೆ, ಹೌದು, ಅದ್ರ ನೇಗ್ಲಿ ಹಾಕ್ಬೇಕಾದ್ರೆ ರೋಟರಿ ಹಾಕ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ದಾರೆ ದಿಬ್ಬ ಇರುತ್ತೆ, ಹೊಡ್ಕೊಂಡ್ ಬತ್ತಾನೆ ಇರ್ತಾರೆ. ನೀವು ಒಂದ್ಕಿಂತ ಸರ್ವೆ ಮಾಡಿಸಿ ಈ ತರ ತಂತಿ ಬೇಲಿ ನಾಕ್ಸ್ಬಿಟ್ಟ ಅಂದ್ರೆ ಈ ಕಡೆ ಇರೋಂತ ವ್ಯಕ್ತಿ ಆ ಕಡೆ ಹೊಡಿಯಕ್ ಚಾನ್ಸ್ ಇಲ್ಲ ಇಲ್ಲ ಅಲ್ವಾ? ಹೌದು ಸರ್. ಇದು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದಿದ್ದೀನಿ. ಸೊ ನೋಡಿ ಕಾಣ್ತಾ ಇದ್ದೀನಿ ನಿಮ್ಗೆ ಏನಂತಂದ್ರೆ ತಂತಿ ಬೇಲಿ ಅಂದ್ರೆ ಫೆನ್ಸಿಂಗ್ ವರ್ಕ್ ನಡೀತಾ ಇದೆ. ಸೊ ಇಲ್ಲಿ ಒಂದು ವಿಡಿಯೋ ಮಾಡಕ್ ಬಂದಿದೆ. ಅದ್ರ ಜೊತೆ ಈ ವಿಡಿಯೋ ಮಾಡಿದ್ರೆ ಪ್ರತಿಯೊಬ್ಬರು ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ. ತೋಟ ಇದ್ದವರಿಗಾಗ್ಲಿ, ಅಡಿಕೆ ಇದ್ದವರಿಗಾಗ್ಲಿ, ಬಾಳೆ ಇದ್ದವರಿಗಾಗ್ಲಿ, ಶ್ರೀಗಂಧ, ಮೋಹಗನಿ, ರಕ್ತ ಚಂದನ, ಸೊ ಯಾವ್ದೇ ಹಾಕಿದ್ರು ಏನಂತಂದ್ರೆ, ಸೊ ಈ ತರ ಒಂದು ಫೆನ್ಸಿಂಗ್ ಅಂತಂದ್ರೆ ತಂತಿ ಬೇಲಿ ನೀವು ಹಾಕೊಂಡ್ರಿ ಏನಂತಂದ್ರೆ ಅನುಕೂಲ ಅಂತ ಅನ್ಕೊಂತೀನಿ. ಬನ್ನಿ, ವೆಂಕಟೇಶ್ವರ್ ಇದಾರೆ, ಮಾತಾಡಿಸಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವ್ ಹೇಗಿದ್ದೀರಿ? ನಾ ಚೆನ್ನಾಗಿದ್ದೀನಿ ಸರ್. ಯಾವ ತರ ಸರ್ ಕೆಲಸ ನಡೀತಾ ಇದೆ? ವಿಡಿಯೋ ಶೂಟಿಂಗ್ ಬಂದಿದೆ, ನಿಮ್ದೊಂದು ಕವರ್ ಮಾಡಿದ್ರೆ ಅಂತ ಬಂದಿನಿ. ಯಾವ ತರ ಸರ್ ಯಾವ ತರ ಹಾಕೊಡ್ತಾ ಇದ್ರ? ಸರ್ ನೋಡಿ ಸರ್, ಈ ತರ ಇದು ಕೋಲಾರದಿಂದ ಬರೋದು. ಓಕೆ, ಕಂಬ ಮಾತ್ರ ಸೂಪರ್. ಈ ತರ ಆರು ನಾಲ್ಕು ಬರುತ್ತೆ ಸರ್. ಇದು ನಾಲ್ಕು, ಇದು ಆರು. ಹೌದು ಸರ್. ನೋಡಿ, ಮೂಲೆ ಕಂಬ ನಾವ್ ಯಾವತ್ತಿದ್ರು ಡಬಲ್ ಕಂಬ ಹಾಕ್ಬೇಕು. ಮೂಲೆ ಕಂಬ ಫಸ್ಟ್ ಗೆ? ಹೌದು ಸರ್. ಓಕೆ, ಡಬಲ್ ಕಂಬ ಹಾಕ್ಬಿಟ್ಟು ಈ ತರ ಸಪೋರ್ಟ್ ಕೊಡ್ಬೇಕು. ಸಪೋರ್ಟ್ ಕೊಡ್ಬೇಕು. ಸಪೋರ್ಟ್ ಕೊಡೋದ್ರೆ ಏನಾಗುತ್ತೆ, ತುಂಬಾ ಟೈಟ್ ಆಗಿರುತ್ತೆ. ಓಕೆ, ಮತ್ತೆ ಇಲ್ಲಿ ನೋಡಿ, ಇಲ್ಲೊಂದು ಕಂಬ ಇದೆ ನೋಡಿ. ಓಕೆ, ಇದೆ ಆತರ ಸರ್? ಇದು ಈ ಕಡೆ ಕೊಡ್ತೀವಿ. ಆ ಕಡೆ ಕೊಡ್ತೀರ? ಹೌದು ಸರ್. ಓ, ಡಬಲ್ ಆ ಕಡೆ ಈ ಕಡೆ, ಇದಕ್ಕೆ ಮತ್ತೆ ನಡವರ್ಗೆ ಡಬಲ್? ಡಬಲ್ ಸರ್. ಓಕೆ ಓಕೆ ಸರ್. ಇದು ನೋಡಿ ಸರ್, ಇದು 7 ಅಡಿ ಕಂಬ. ಓಕೆ, 7 ಅಡಿ ಕಂಬ ಆದ್ರೆ ಒಂದೂವರೆ ಡೀಪ್ ಆಗಿರುತ್ತೆ. ಒಂದೂವರೆ ಡೀಪ್ ಹೋಗುತ್ತೆ ಒಳಗಡೆ? ಹೌದು ಸರ್. ಇನ್ನು 5.5 ಈ ತರ ಮೇಲೆ ಇರುತ್ತೆ. ಮೇಲೆ ಇರುತ್ತೆ. 5.5 ನಾವು 6 ಲೈನ್ ತಂತಿ ಹಾಕ್ತಿವಿ. 6 ಲೈನ್ ಹಾಕಿ ಕೊಡ್ತೀರಿ? ಹೌದು ಸರ್. ತಂತಿ ಬೇಲಿ? ಹೌದು. 6 ಲೈನ್ ಹಾಕಿ ಕೊಡ್ತೀರ? ಹೌದು ಸರ್. 6 ಲೈನ್ ತಂತಿ ಅಂದ್ರೆ ಯಾವ ತರ ಅಂದ್ರೆ, ನಾವು ಕೆಳಗಡೆಯಿಂದ ಸ್ವಲ್ಪ ಡೀಪ್ ಆಗಿ ತಕ್ಕೋತೀವಿ. ಕೆಳಗಡೆಯಿಂದ ಡೀಪ್ ಆಗಿ ತಗೋಬೇಕಾ? ಹೌದು ಸರ್. ಯಾವ ತರ ಸರ್ ಅಂದ್ರೆ? ಸರ್ ಏನೇ ಇದ್ರು ಪ್ರಾಣಿಗಳು ಈ ಕೆಳಗಡೆಯಿಂದ ಹೋಗೋ ಸಾಧ್ಯತೆ ಹೆಚ್ಚು. ಓಕೆ, ಕೆಳಗಡೆಯಿಂದ ಜಾಸ್ತಿ ನುಗ್ತಾವ? ಹೌದು ಹೌದು. ಓಕೆ, ಕೆಳಗಿಂದ ಸ್ವಲ್ಪ, ಅದಕ್ಕಿಂತ ಸ್ವಲ್ಪ ಇನ್ ಮೇಲ್ಗಡೆ, ಸ್ವಲ್ಪ ಮೇಲ್ಗಡೆ, ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ, ಸ್ವಲ್ಪ ಮೇಲ್ಗಡೆ ತರ ಬಂದ ಇಲ್ಲಿ ಗಂಡ 6 ಲೈನ್ ಸಿಕ್ಸ್. 6 ಲೈನ್ ಮಾಡ್ತೀರಿ? 6 ಲೈನ್. 6ಕ್ಕಿಂತ ಜಾಸ್ತಿ ಬೇಕಂತ ಮಾಲಕರು ಏನಾದ್ರು ಕೇಳಿದ್ರೆ ಮಾಡಿಕೊಡ್ತೀರ? ಮಾಡ್ಕೊಡ್ತೀವಿ ಸರ್. ಮಾಡಿಕೊಡ್ತೀರಿ? ಮಾಡ್ಕೊಡ್ತೀವಿ ಸರ್. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಸರ್, 8 ಅಡಿ ಕಂಬನು ಬರುತ್ತೆ ನಮ್ಮ ಹತ್ರ. 8 ಅಡಿ ಬರುತ್ತೆ? 8 ಅಡಿ ಕೂಡ ಬರುತ್ತೆ. 8 ಅಡಿ ಕಂಬ ಬಂದ್ರೆ 7 ಅಡಿ ಡೀಪ್ ಹೋಗುತ್ತೆ. ಓ, 2 ಅಡಿ ಡೀಪ್? 8 ಅಡಿ ಡೀಪ್ ಹೋಗುತ್ತೆ. ಏನು ಹೋಗಾನಿಕ್ಕಿಲ್ಲ ಒಳಗಡೆ? ಹೌದೌದು ಅಲ್ವಾ? ಯಾಕೆ ಆಮೇಲೆ ಮತ್ತೆ 6 ಅಡಿ ಮೇಲೆ ಇರುತ್ತೆ. 6 ಅಡಿ ಮೇಲೆ ಇರುತ್ತೆ? 6 ಅಡಿ ಮೇಲೆ ಇದ್ರೆ ನಾವು 8 ಲೈನ್ ತಂತಿ ಹಾಕೊತೀವಿ. 8 ಲೈನ್ ಬೇಕಾದ್ರೆ ಹಾಕೊಡ್ತೀರಾ? 8 ಲೈನ್ ಬೇಕಾದ್ರೂ ಹಾಕೊಡ್ತೀವಿ. ಓಕೆ ಓಕೆ. ಫೆನ್ಸಿಂಗ್ ಅನ್ನೋ ವರ್ಕ್ ಈಗ ನೀವು ತಂತಿ ಬೇಲಿ ಅನ್ನೋದು. ಓಕೆ ಸರ್. ಸೊ ಯಾವ ತರ ಒಂದು ಉಪಯೋಗ ಸರ್ ರೈತ ಬಾಂಧವರಿಗೆ? ಸರ್ ಯಾವ ತರ ಉಪಯೋಗ ಅಂದ್ರೆ, ಒಳಗಡೆ ಏನ ಜಮೀನ ಒಳಗಡೆ ನೀವು ಏನಾರ ತರಕಾರಿ, ತೆಂಗಿನ ಸಸಿ, ಮಾವಿನ ಸಸಿ, ಮತ್ತೆ ಅಡಕೆ ಸಸಿ ಏನಾರು ನೆಟ್ಟಿರ್ಬೋದು. ನೀವು 24x7 ಕಾವಲಿ ಇರಕ್ ಆಗಲ್ಲ. ಫೆನ್ಸಿಂಗ್ ಏನಾರು ಮಾಡಿಸ್ಬಿಟ್ರೆ ಅಸಿ ಒಳಗಡೆ ಸೇಫ್ಟಿ ಇರುತ್ತೆ ಸರ್. ಹೌದಾ? ಹೌದು. ನೀವೆಲ್ಲೋ ಬೆಂಗಳೂರಲ್ಲಿ ಇರ್ತೀರಿ, ಅದಕ್ಕೆ ಇಲ್ಲಿ ಕಾವಲು ಇರಕ್ ಆಗಲ್ಲ. ತಂತಿ ಬೇಲಿ ಒಂದ್ ಹಾಕ್ಸ್ಬಿಟ್ರೆ ಸರ್, ಮುಂದೆ ಒಂದ್ ಗೇಟ್ ಮಾಡಿಸ್ಕೊಬಿಟ್ರೆ ತುಂಬಾ ಸೇಫ್ಟಿ ಆಗಿರುತ್ತೆ. ಸೇಫ್ಟಿ ಆಗಿರುತ್ತೆ. ಹೌದು ಸರ್. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಟೊಮಾಟೋನೇ ಕಳವು ಮಾಡ್ಕೊಂಡು ಹೋಗಿ. ಹೌದು ಹೌದು. ಇವಾಗ ಟೊಮಾಟೋನ ನೋಡಿದ್ ನೋಡಿ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಇತ್ತು ಅಂತ ನ್ಯೂಸ್ ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲ ಕಷ್ಟಪಟ್ಟು ಈಗ ಅಡಿಕೆ ಹಾಕಿರ್ತಾರೆ, ತೆಂಗು ಹಾಕಿರ್ತಾರೆ, ದಾಳಿಂಬೆ ಹಾಕಿರ್ತಾರೆ, ಡ್ರಾಗನ್ ಫ್ರೂಟ್ ಹಾಕಿರ್ತಾರೆ, ಮಾವು ಹಾಕಿರ್ತಾರೆ, ಚಿಕ್ಕು ಹಾಕಿರ್ತಾರೆ, ಶ್ರೀಗಂಧ, ಮೋಗನಿ, ರಕ್ತ ಚಂದನ, ಇವೆಲ್ಲ ಲಾಂಗ್ ಟರ್ಮ್ ಬೆಳೆಗಳಲ್ವಾ? ಹೌದು ಸರ್. ಇವಕ್ಕೆ ಏನಂತಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಖರ್ಚು ಮಾಡಿರ್ತಾರೆ ಅಂದ್ಮೇಲೆ ಒಂದ್ಸರಿ ಫೆನ್ಸಿಂಗ್ ತಂತಿ ಮೇಲೆ ಹಾಕೊಂಡ್ಬಿಟ್ರೆ ರೈತ ಬಂದವರು 15-20 ವರ್ಷ ಸರ್ ಅಲ್ವಾ? ಸರ್ ನಿಮ್ಗೆ ಏನ್ ಸರ್, ಬರೀ ಕಂಬ ಬೇಕಾ? ತರ್ಸ್ಕೊಡ್ತೀವಿ. ಇಲ್ಲ ಕಂಬ ನಿಮ್ ಹತ್ರ ಇದೆ, ಕೆಲಸ ಮಾಡಿಸ್ಬೇಕಂದ್ರೆ ಸರ್ ಕೆಲಸನೂ ಮಾಡಿಸ್ಕೊಡ್ತೀವಿ ಸರ್. ಕೆಲಸನೂ ಮಾಡಿಸ್ಕೊಡ್ತಾರೆ? ಹೌದು ಸರ್. ಇಲ್ಲ ಸರ್, ನಮ್ಗೆ ಕ್ವಾಲಿಟಿ ಇರುವಂತ ಕಂಬ, ಟಾಟಾ ಕಂಪನಿದು ತಂತಿ ಬೇಲಿ ಬೇಕು, ನೀವೇ ಮಾಡಿಕೊಡು ಅಂದ್ರೆ ಮಾಡಿಕೊಡ್ತೀವಿ ಸರ್. ಸರ್ ನಾವು 10 ಕಲ್ಲಿಗೆ ಈ ತರ ಸಪೋರ್ಟ್ ಕೊಡ್ತೀವಿ ಸರ್. ಓಕೆ, ಅಲ್ಲಿ ಸಪೋರ್ಟಿಂಗ್ ಕೊಟ್ಟಿದ್ದೀರ? ಹೌದು ಸರ್. ನೋಡಿ ಸರ್, ಸಪೋರ್ಟ್ ಕೊಟ್ಟು 10 ಕಲ್ಲಿಗೆ ಒಂದ್ಕಿಂತ ಸಪೋರ್ಟ್ ಕೊಟ್ಟರೆ ಏನಾಗುತ್ತೆ ಅಂದ್ರೆ ತಂತಿ ಲೂಜ್ ಬರಲ್ಲ ಸರ್. ತಂತಿ ಲೂಜ್ ಬರಲ್ಲ ಯಾವ್ದೇ ಕಾರಣ? ಯಾವ್ದೇ ಕಾರಣಕ್ಕೂ ಲೂಜ್ ಬರಲ್ಲ. ಮತ್ತೆ ಕಂಬ ಯಾವಾಗಿದ್ರು ಬಿಗಿಯಾಗೆ ಇರುತ್ತೆ. ಬಿಗಿಯಾಗಿ ಕನ್ಸಿಸ್ಟೆನ್ಸಿ ಸರಿಯಾಗಿ ಇರುತ್ತೆ. ಓಕೆ ಸರ್, ಇಲ್ಲಿಂದ 10 ಕಂಬಗಳಾದ್ಮೇಲೆ ಮತ್ತೆ ಒಂದ್ ಕೊಟ್ಟಿದ್ದೀರಾ? ನೋಡಿ ಸರ್. ಓಕೆ, ಕಂಬ ಆದ್ರೆ ಆ ಕಡೆ ಒಂದು ಈ ಕಡೆ ಒಂದು
ಉಪಯೋಗ ಸರ್. ಬೆಸ್ಟ್ ಅಂತೀರಾ? ಬೆಸ್ಟ್ ಸರ್. ಈಗ ಕೆಲಸ ನೀವು ಯಾತ್ರ ಮಾಡಿಸ್ಕೊಡ್ತೀರಿ ಸರ್? ಕೆಲಸ ಏನಂಗತ್ ಸರ್, ಒಂದ್ ಎಕರೆಗೆ ಮೂರ್ ದಿನ ತಗೋತೀವಿ ಸರ್. ಎರಡ್ ಎಕರೆ ಇದ್ರೆ ಒಂದ್ ಐದ್ ದಿನದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ನಮ್ ಲೇಬರ್ ನಾವ್ ಇಲ್ಲ ಅಂದ್ರೂ ಸರ್ ಪರವಾಗಿಲ್ಲ, ಅವರೇ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ಕೊತಾರೆ. ಅವರೇ ಎ ಟು ಜೆಡ್ ಎಲ್ಲ ಮಾಡಿಸ್ಕೊಡ್ತಾರೆ. ಹೌದು ಸರ್. ಅಂದ್ರೆ ನಿಮ್ದು ಕೆಲಸನು ಸ್ಪೀಡ್, ಆಮೇಲೆ ಕೆಲಸನು ನೀಟ್. ಹೌದು ಸರ್. ಓಕೆ ಓಕೆ. ಈ ತರ ಎಲ್ಲ ಇದೆ ನೋಡಿ ಸರ್. ತಂತಿ ಟೈಟ್ ಬರ್ಬೇಕು ಅಂದ್ರೆ ಈ ತರ ಲಿಂಚರ್ ಎಲ್ಲ ಹಾಕೊಂಡ್ರೆ ತಂತಿ ತುಂಬಾ ಟೈಟ್ ಬರುತ್ತೆ. ಓಹೋ, ಈ ತರ ಎಲ್ಲ ಮಾಡ್ಬೇಕಿದೆ. ಹೌದು ಹೌದು. ಈ ಒಂದು ತಂತಿ ಬೇಲಿ ಟೈಟ್ ಬರೋದೇ ಇಂಪಾರ್ಟೆಂಟ್. ಹೌದೌದು. ಈಗ ಜಮೀನು ಒತ್ತುವರಿ ಜಾಸ್ತಿ ನಡೀತಾ ಇದೆ ಸರ್, ನಿಮ್ಗೆ ಗೊತ್ತಿದೆ. ಹೌದೌದು. ಒತ್ತುವರಿ ಅಂತಂದ್ರೇನು, ಕುಂಟಿ ನೇಗ್ಲಿ ಹೊಡ್ಕೊಂಡು ನಮ್ದು ನಮ್ದು ಜಾಗ ಅಂತ ಅನ್ಕೊಂತಿರ್ತಾರೆ. ಹೌದು. ಸೊ ಅಂತವ್ರಿಗೆ ಯಾತರ ಸರ್ ತಂತಿ ಬೇಲಿ? ನೀವು ನಿಮ್ ಜಮೀನು ಇಲ್ಲಿ ನೀವೆಲ್ಲ ಬೆಂಗಳೂರಲ್ಲಿ ಇರ್ತೀರಿ. ಹೌದು. ಇಲ್ಲಿ ನೀವು ಜಮೀನ್ ತಗೊಂಡಿರ್ತೀರಿ, ಪಕ್ಕದ ಜಮೀನವ್ರು ಏನೋ ಉಳುಮೆ ಮಾಡ್ಬೇಕಾದ್ರೆ, ಅದ್ರ ನೇಗ್ಲಿ ಹಾಕ್ಬೇಕಾದ್ರೆ, ರೋಟರಿ ಹಾಕ್ಬೇಕಾದ್ರೆ, ಅವ್ರಿಗೆ ಗೊತ್ತಿಲ್ದ್ರೆ ದಿಬ್ಬ ಇರುತ್ತೆ ಸರ್. ಈ ಕಡೆ ಇರೋದನ್ನ ಏನಂತಂದ್ರೆ ಈ ಕಡೆ ಮುಂದಕ್ಕೆ ಬರ್ತಾನೆ ಬರ್ತಾನೆ ಇರ್ತಾರೆ. ಹೌದು. ಅದು ತೇವ್ರಿ ಅಂತೀವಿ. ಹೌದು. ಅದು ಹೊಡ್ಕೊಂಡ್ ಬರ್ತಾನೆ ಇರ್ತಾರೆ. ನೀವು ಒಂದ್ಕಿಂತ ಸರ್ವೆ ಮಾಡಿಸಿ ಈ ತರ ತಂತಿ ಬೇಲಿ ನಾಕ್ಸ್ಬಿಟ್ಟು ಅಂದ್ರೆ ಈ ಕಡೆ ಇರೋಂತ ವ್ಯಕ್ತಿ ಆ ಕಡೆ ಹೊಡಿಯಕ್ ಚಾನ್ಸ್ ಇಲ್ಲ. ಇಲ್ಲ ಅಲ್ವಾ? ಹೌದು ಸರ್. ಇದನ್ ಒಂದ್ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನಮ್ದು ಜಮೀನು ಒತ್ತು ಆಗಿದೆ, ಒತ್ತುವರಿ ಆಗಿದೆ, ಹೊಡ್ಕೊಂಡಿದ್ದಾರೆ, ಒಂದ್ಸರಿ ಈ ತರ ಮಾಡಿಸ್ಬಿಟ್ರೆ ಒಂದ್ 15-20 ವರ್ಷ ತನ ಟೆನ್ಷನ್ ಇರಲ್ಲ. ಟೆನ್ಷನ್ ಇರಲ್ಲ. ತಂತಿ ಚೇಂಜ್ ಮಾಡ್ಕೊಂಡ್ ಹೋಗೋದು ಅಷ್ಟೇ ಅಲ್ವಾ ಇಲ್ಲಿ? ಇದು ಸರ್ 1500 ಅಡಿ. 1500 ಅಡಿ. ಹೌದು. ಓಕೆ. ಯಾವ ಸರ್ ಇದು? ಅಡಿಕೆನಾ? ಅಡಿಕೆ ತೋಟ? ಅಡಿಕೆ ತೋಟ. ಅಡಿಕೆ ತೋಟಕ್ಕೆ ಸ್ನೇಹಿತರ ಅಡಿಕೆ ತೋಟಕ್ಕೆ ನಡೀತಾ ಇದೆ. ಓಕೆ ಸರ್. ಕನಿಷ್ಠ ಒಂದ್ 2-3 ದಿನದಲ್ಲಿ ಮಿನಿಮಮ್, ಕಡಿಮೆ ಅಂದ್ರೆ 2-3 ದಿನದಲ್ಲಿ ಮುಗಿಸ್ತೀರಾ? ಹೌದು ಸರ್. ಜಾಸ್ತಿ ಅಂದ್ರೆ ಒಂದ್ 4-5 ದಿನದಲ್ಲಿ? ಹೌದು ಸರ್. ಸ್ವಲ್ಪ ಹಿಂಸಾ ಇತ್ತು ಆ ಕಡೆ. ಓಕೆ. ಒಂದ್ 4-5 ದಿನ ತಕೋತ ಅಷ್ಟೇ. ಓಕೆ. 2-3 ದಿನ ಸರ್. ಮೂಲಿಗೆಲ್ಲ ಜೋಡ್ ಕಂಬನಿ ಮತ್ತೆ ಜೋಡಿ ಕಂಬ ಕೊಡ್ಲೇಬೇಕು ಸರ್. ಕೊಡ್ಲೇಬೇಕು. ನಿಮ್ಗೂ ಒಳ್ಳೇದು. ಒಳ್ಳೇದಲ್ವಾ? ಒಳ್ಳೇದು. ನೋಡಿ ಸರ್, ಯಾವಾಗ್ಲೂ ನಾವು ಡೀಪ್ ಆಗಿ ಕೆಳಗೆ ಹಾಕ್ಬೇಕು. ಕೆಳಗಡೆ ನುಸುಳೋದೆ ಜಾಸ್ತಿ. ಜಾಸ್ತಿ ಪ್ರಾಣಿಗಳಾಗ್ಲಿ, ಆಡಾಗ್ಲಿ, ಕುರಿ ಆಗ್ಲಿ, ಕೆಳಗಿನ ಸ್ವಲ್ಪ ಡೀಪ್ ಆಗಿ ಕೊಡಕ್ ಬಂದ್ರೆ ಓಕೆ, ಸ್ವಲ್ಪ ಮೇಲ್ಗಡೆ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಹೋಗ್ಬೋದು. ಓಕೆ. ಯಾಕಂದ್ರೆ ಯಾವ್ದೇ ಪ್ರಾಣಿಗಳು ಜಾಸ್ತಿ ಹೈಟ್ ಇರೋದು ಇಷ್ಟು ತಾನೇ. ಹೌದೌದು. ಸೊ ಮೇನ್ ಕೆಳಗಿನ ಲೇಯರ್ ಚೆನ್ನಾಗಿ ಇದು ಮಾಡ್ಕೊಂಡು. ಯಾಕಂದ್ರೆ ಯಾವ್ದೇ ಬರ್ಲಿ, ಈಗ ನಾಯಿಗಳೇ ಬರ್ಲಿ, ಇನ್ನೊಂದ್ರೆ ಯಾವ್ದೇ ಕುರಿಗಳಾಗಿ ಬರ್ಲಿ, ಮೇಕೆ ಬರ್ಲಿ ಅಲ್ವಾ, ಜಾನುವಾರುಗಳು ಬರ್ಲಿ. ಹೌದು. ಓಕೆ ಓಕೆ. ನೀಟಾಗಿ ಕೆಲಸ ನಡೀತಾ ಇದೆ. ಹೌದು ಸರ್. ಸರ್, ನಾವು ಮೆಸ್ ಕೂಡ ನಾವು ಕೊಡ್ತೀವಿ ಸರ್. ಮೆಸ್ ಅಂದ್ರೆ ಯಾವ ತರ ಸರ್? ಅದನ್ನ ಸರ್, ಮೆಸ್ ಅಂದ್ರೆ ಇದು ಪೂರಾ ಜಾಲರಿ ತರ ಬರುತ್ತೆ. ಹೌದು ಹೌದು. ಓಕೆ. ಹುಲ್ಲು ಕವರ್ ಅದು. ಇದು ನೋಡಿ, ಇದು 5 ವರ್ಷ ಕಡಿಮೆ ಆದ್ರೆ 5 ಅಡಿ ಮೆಸ್ ಬರುತ್ತೆ. 5 ಅಡಿ ಮೆಸ್ ಬರುತ್ತೆ. ಹೌದು. ಓಕೆ ಓಕೆ. ಮತ್ತೆ 6 ಅಡಿ ಮೆಸ್ ಕೂಡ ನಾವು ಕೊಡ್ತೀವಿ. ಅದು 8 ಅಡಿ ಕಂಬಕ್ಕೆ. 8 ಅಡಿ ಕಂಬಕ್ಕೆ. ಹಾ, ಫಾರ್ಮ್ ಹೌಸ್ ಆಗ್ಲಿ, ತೋಟಕ್ಕಾಗ್ಲಿ. ಈಗ ಫಾರ್ಮ್ ಹೌಸ್ ಅಂದ್ರೆ ಕುರಿ, ಕೋಳಿ, ಮೇಕೆ ಈ ತರ ಹಸು ಸಾಕಾಣಿಕೆ ಮಾಡಿರೋ ಫಾರ್ಮ್ ಹೌಸ್ ಇರುತ್ತೆ, ಅಂತಕ್ಕೆಲ್ಲ ಮೆಶ್ ಹಾಕೋಬಹುದು. ಮೆಶ್ ಹಾಕೋಬೇಕು ಸರ್. ಅಂದ್ರೆ ತೋಟಕ್ಕೆಲ್ಲ ಹಾಕ್ತಾರೆ? ತೋಟಕ್ಕೂ ಹಾಕ್ಬೋದು. ಗಾರ್ಡನ್ ಗಳಿಗೆಲ್ಲ? ಗಾರ್ಡನ್ ತೋಟಕ್ಕೆ ಫಾರ್ಮ್ ಹೌಸ್ ಎಲ್ಲ ಹಾಕ್ಬೇಕು. ಎಲ್ಲಾನು ಹಾಕೋತಾರೆ? ಹೌದು ಸರ್. ಸರ್, ಈಗ ನಿಮ್ಗೆ ತಂತಿ ಬೇಲಿ ಬೇಕಾದ್ರೆ ಹಾಕೊಡ್ತೀರಿ, ಮೆಶ್ ಬೇಕಾದ್ರೆ ಹಾಕೊಡ್ತೀರಿ? ಯಾವ್ದು ಬೇಕಾದ್ರೂ ಹಾಕೊಡ್ತೀವಿ ಸರ್. ನೋಡಿ ಸರ್, ನಾವ್ ಯಾವಾಗ್ಲೂ ಕಂಬದಿಂದ 6 ಅಡಿ ಗ್ಯಾಪ್ ಕೊಡ್ತೀವಿ. ಅಂದ್ರೆ ಒಂದ್ ಕಂಬದಿಂದ ಇನ್ನೊಂದ್ ಕಂಬಕ್ಕೆ? ಹೌದು ಸರ್. ಓಕೆ. 6 ಅಡಿ ಗ್ಯಾಪ್ ಇರ್ಬೇಕು. 6 ಅಡಿ ಗ್ಯಾಪ್ ಇರ್ಬೇಕು ಅಷ್ಟೇ. ಓಕೆ. 7 ಅಡಿಗೋ 8 ಅಡಿ ನೀವು ಕೊಡಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ತಂತಿ ಲೂಸ್ ಬಂದ್ಬಿಡ್ತೇವೆ. ತಂತಿ ಆಟೋಮೆಟಿಕ್ಲಿ ಲೂಸ್ ಬರಲ್ಲ. 6 ಅಡಿ ಮಾಡ್ಲೇಬೇಕು ಸರ್. ಓಕೆ. ಈ ಕಡೆ ಕಂಬಲಿಂದ ಈ ಕಡೆ ಕಂಬಕ್ಕೆ 6 ಅಡಿ. ಸೊ ಇದ್ರಿಂದ ಸರ್, ಈಗ ಮಳೆ, ಗಾಳಿ, ಚಳಿ ಏನೇ ಬಂದ್ರು ಕಂಬಗಳು ಬೀಳೋದಾಗ್ಲಿ ಏನಿಲ್ಲ ಸರ್. ಒಂದ್ಕಿಂತ ಮಳೆ ಬಂದು ಸ್ವಲ್ಪ ಭೂಮಿ ಏನ ಒಳಗ್ ಬಿಡ್ತು ಅಂದ್ರೆ ಕಂಬ ತುಂಬಾ ಟೈಟ್ ಇರುತ್ತೆ ನೋಡಿ, ನೀವೇ ಅಲ್ಲಾಡ್ಸಿ. ಹೌದಲ್ಲ? ಹೌದು. ಕಂಬ ತುಂಬಾ ಟೈಟ್ ಇರುತ್ತೆ. ಹೈಟ್ ಇರುತ್ತಲ್ಲ, ಹೈಟ್ ಇರುತ್ತೆ ಪೂರ. ಓ ಅಲ್ಲಾಡ್ಸಕ್ ಆಗಲ್ಲ, ಆ ತರ ಎಲ್ಲ ಟೈಟ್ ಇರುತ್ತೆ. ಹೌದು ಸರ್. ನೀಟಾಗಿ ಒಳಗಡೆ ಸ್ವಲ್ಪ ಇವಾಗ ಹೊಡೆದ್ರು ಕೆಲಸಗಾರರು ಒಳಗಡೆ ಅಗದಿ ಆತರ ಆಗ್ತಾರೆ ಸರ್, ನೀಟಾಗೆಲ್ಲ. ಹೌದೌದು ಸರ್. ಇನ್ನೊಂದ್ ಏನ್ ಗೊತ್ತಾ ಸರ್, ಮಿಷಿನ್ ಅಲ್ಲಿ ಗುಂಡಿ ತೆಗಿಯಲ್ಲ. ಓಕೆ. ಮಿಷಿನ್ ಅಲ್ಲಿ ಗುಂಡಿ ತೆಗೆದ್ರೆ ಏನಾಗ್ಬಿಡ್ತದೆ ಅಂದ್ರೆ ರೌಂಡ್ ತುಂಬಾ ದೊಡ್ಡದಾಗ್ಬಿಡ್ತದೆ, ಲೂಸ್ ಆಗ್ಬಿಡುತ್ತೆ. ಓಲ್ ದೊಡ್ಡದ ಆಗ್ಬಿಟ್ರೆ ಕಂಬ ಬಿಟ್ರೆ ಏನಾಗುತ್ತೆ, ಟೈಟ್ ಕೂತ್ಕೊಳ್ಳಲ್ಲ. ಅಷ್ಟು ಬೇಕು ಅಷ್ಟೇ ತಗೋತೀವಿ. ಮತ್ತೆ ಕಲ್ಲು ಬಿಟ್ಬಿಟ್ಟು ನಾವು ತುಂಬಾ ಟೈಟ್ ಆರೆಯಲ್ಲಿ ತುಂಬಾ ಹೊಡಿತೀವಿ, ಬಿಗಿ ಬರ್ಬೇಕು. ಆರೆಯಲ್ಲಿ ಅಂತಂದ್ರೆ ಇರುವಂತ ಇದ್ರಲ್ಲೇ ಹೊಡಿತೀವಿ. ಹೊಡಿತೀವಿ ಸರ್. ಒಳಗಡೆ ಹೊಡೆದು ಚೆನ್ನಾಗಿ ಬಿಗಿ ಬರ್ಬೇಕು ಸಣ್ಣ. ಹೌದೌದು. ಹಾಕಿ ಏನಿರುತ್ತೆ ಎಲ್ಲ. ಹೌದೌದು. ಒಂದ್ ಸ್ವಲ್ಪ ಭೂಮಿ ಒಳಗ್ಬಿಡ್ತು ಅಂದ್ರೆ ತುಂಬಾ ಟೈಟ್ ಕೂತ್ಕೊಬಿಡ್ತದೆ, ಆಟೋಮೆಟಿಕ್ಲಿ ಟೈಟ್ ಆಗಿಬಿಡುತ್ತೆ. ಹೌದು. ಇಲ್ಲ ಅಂತಂದ್ರೆ ಕಂಬಗಳು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೀಳೋ ಚಾನ್ಸಸ್ ಇರುತ್ತಲ್ವಾ? ಹೌದೌದು. ಓ ಏನ್ ಅಳಗ ಆಡ್ತಾ ಇಲ್ಲ ಸರ್, ಅಷ್ಟು ಇದಾಗಿದೆ ಅಲ್ವಾ? ಹೌದೌದು ಸರ್. ಓಹೋ. ನೀಟಾಗಿ ಕಂಬನ ಗಟ್ಟಿಯಾಗಿ ಹಾಕೋದು ಇಂಪಾರ್ಟೆಂಟ್. ಇದು ಒಂದು ಇಂಪಾರ್ಟೆಂಟ್, ಅದೊಂದು ಪಾಯಿಂಟ್ ಮೇನ್. ಆಮೇಲೆ ಏನಂತಂದ್ರೆ, ಸೊ ಈ ತಂತಿ ಮೇಲೆ ಎಳೆಯುವಾಗ ಯಾವ್ದೇ ಕಾರಣಕ್ಕೂ ಲೂಸ್ ಆಗ್ಬಾರ್ದು, ಇದು ಇಂಪಾರ್ಟೆಂಟ್. ಹೌದೌದು ಅಲ್ವಾ? ಇವೆರಡು ಗಮನ ಕೊಟ್ಟು ಕೇಸಿ ರೈತರಿಗೆ ಹಾಕೊಟ್ರೆ ಸೊ ಆರಾಮಾಗಿ 10-15 ವರ್ಷ ಯೂಸ್ ಮಾಡ್ಕೋಬಹುದು. ಮಾಡ್ಬೋದು ಸರ್. ಸರ್, 4-5 ವರ್ಷದಿಂದ ಮಾಡ್ತೀವಿ.
ಸೂಪರ್ ಸರ್ ಇಷ್ಟೆಲ್ಲ ಬಂದಿವಿ ಚೆನ್ನಾಗಿ ಅನ್ಸಿತ್ತು ವೆಂಕಟೇಶ್ ಅವರೇ ಯಾರೇ ಕರ್ನಾಟಕದಲ್ಲಿ ಆಮೇಲೆ ಸೌತ್ ಕರ್ನಾಟಕ ಈ ಕಡೆ ಆಕ್ಚುಲಿ ಜಾಸ್ತಿ ಆ ಕಡೆ ಮಂಡ್ಯ ಮೈಸೂರು ರಾಮನಗರ ಈ ಕಡೆ ಅಂತ ಹೇಳಿದ್ರೆ ಯಾರೇ ಫೋನ್ ಮಾಡಿದ್ರು ಬುಟ್ ಕೊಡಕ್ ಹೋಗ್ಬಿಡಿ ಸರ್ ಮಾಡಿ ಕೊಡಿ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀವಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಕೊಡಿ ಸರ್ ಅವ್ರಿಗೆ ಬುಟ್ ಕೊಡಕ್ ಹೋಗ್ಬಿಡಿ ರೈತರು ಇರ್ತಾರೆ ಇಲ್ಲ ಇಲ್ಲ ಸರ್ ಆ ತರ ಇದಿಲ್ಲ ನಾವು ರೈತರಿಗೆ ಮಾಡ್ಬೇಕು ಖಂಡಿತ ಸರ್ ಖಂಡಿತ ಮಾಡ್ತಾ ಇದೀವಿ ಸರ್ ಓಕೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ